ಇವತ್ತು ನಾವು ಕಾಬೂಲ್ ಚನ್ನಾ ಮಾಡೋಣ. ಕಾಬೂಲ್ ಚನ್ನಾ ಮಾಡೋದಕ್ಕೆ ರಾತ್ರಿ ಚನ್ನಾ ನೆನೆಸಬೇಕಾಗುತ್ತೆ. ಬೆಳಗ್ಗೆ ಆ ಚನ್ನಾ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಒಂದು 8-10 ವಿಶಲ್ ತೊಗೊಂಡ್ರೆ ಚನ್ನಾ ಈ ರೀತಿ ಚೆನ್ನಾಗಿ ಬೆಂದೋಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು, ಒಂಚೂರು ಚಕ್ಕೆ, 4 ಲವಂಗ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಚೆನ್ನ, ಕೆಂಪಗಿರೋದು 4 ಟಮಾಟೊ ಹಣ್ಣು, ಒಂಚೂರು ಹುಣಸೆಹಣ್ಣು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕೋಣ. ಒಂದು 4 ಸ್ಪೂನು ಎಣ್ಣೆ, ಹಿಂಗು, ಒಂದು ಸ್ಪೂನ್ ಜೀರಿಗೆ, ಕರಿಬೇವಿನ ಸೊಪ್ಪು, ಪೇಸ್ಟ್ ಯಾವುದು ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ವ ಆ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನು, ಅರಿಶಿನ 1/2 ಸ್ಪೂನು ಚಿಕ್ಕ ಸ್ಪೂನಲ್ಲಿ, ಒಂದು ಸ್ಪೂನು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬಾಯ್ಲ್ ಆಗಲಿ. ಈಗ ಬೇಯಿಸಿಟ್ಟಿರುವಂತಹ ಚೆನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರಾಗಿ ನಾವು ಮಾಡ್ಕೋಬೋದು. ಚೆನ್ನಾಗಿ ಬೆಂದ ಮೇಲೆ ಇನ್ನು ಸ್ವಲ್ಪ ನೀರು ಎಳ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ರೆಡಿ.